ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಹುಕ್ಕೇರಿ ಪುರಸಭೆ ಆವರಣದಲ್ಲಿ ವಿವಿಧ ಕಾರ್ಯಕ್ರಮ ಜರುಗಿದವು. ನಂತರ ಪುರಸಭೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಮಾರಂಭದಲ್ಲಿ ಪೌರ ಕಾರ್ಮಿಕರು ಕೇಕ್ ಕತ್ತರಿಸಿ ದಿನಾಚರಣೆ ಆಚರಿಸಿದರು. ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್, ಉಪಾಧ್ಯಕ್ಷ ಆನಂದ್ ಗಂಧ್, ಕಾರ್ಮಿಕ ಸಂಘದ ಅಧ್ಯಕ್ಷ ಶಂಕರ್ ಕರ್ಣಿಂಗ್ ಉಪಸ್ಥಿತರಿದ್ದರು. ಸದಸ್ಯ ಮಹಾವೀರ್ ನಿಲಜಗಿ ಮಾತನಾಡಿ, ಕೋವಿಡ್ ಸಂದರ್ಭದಲ್ಲಿ ಹುಕ್ಕೇರಿ ನಗರ ಸ್ವಚ್ಛತೆಗೆ ಪೌರ ಕಾರ್ಮಿಕರು ಜೀವದ ಹಂಗು ಮರೆತು ಕೆಲಸ ಮಾಡಿದ್ದಾರೆ ಹಾಗೂ ಪ್ರತಿದಿನ ನಗರದ ಚರಂಡಿ, ಬೀದಿ ದೀಪ ನಿರ್ವಹಣೆ, ಕಸ ವಿಲೇವಾರಿ ಮೊದಲಾದ ಕಾರ್ಯವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದಾರೆ. ಇವರೆಲ್ಲರಿಗೂ ಪುರಸಭೆ ಆಡಳಿತ ಮಂಡಳಿ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಹಾಗೂ ನಮ್ಮ ಮಹಾವೀರ ಶಿಕ್ಷಣ ಸಂಸ್ಥೆಯಲ್ಲಿ ಪೌರ ಕಾರ್ಮಿಕ ಮಕ್ಕಳಿಗೆ 1ನೇ ತರಗತಿಯಿಂದ ಪದವಿ ಪೂರ್ವವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಆಸಕ್ತರು ಇದರ ಲಾಭ ಪಡೆಯಬೇಕು ಎಂದರು. ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಪೌರ ಕಾರ್ಮಿಕರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ರಾಜು ಕುರುಂದುವಾಡೆ ಹಾಗೂ ರಾಜು ಮುನ್ನೊಳ್ಳಿ ಕಾರ್ಮಿಕರಿಗೆ ಮಾಸ್ಕ್, ಸ್ಯಾನಿಟೈಸರ್ ಮತ್ತು ಸಿಹಿ ನೀಡಿ ಅಭಿನಂದಿಸಿದರು. ಮುಖ್ಯ ಅತಿಥಿಗಳಾದ ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳಾದ ಡಿಬಿ ನವಲೆ, ರಘು ಭರ್ಮಣ್ಣವರ್, ಸಂಜು ಹರಿಜನ್, ಇಂದ್ರವ್ವ ಅಪ್ಪಣ್ಣವರ್ ಇವರಿಗೆ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಮಲ್ಲಿಕಾರ್ಜುನ್ ಗುಡಕೇತರ್, ಸಾಗರ್ ಕಡವಿ, ಎಸ್ಎಸ್ ನಾಯಿಕ್, ಬಿಎ ಪಾಟೀಲ್, ರಫೀಕ್ ಇನಾಮ್ದಾರ್ ಮೊದಲಾದವರು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದಕ್ಕೆ ನಾನು ಹುಕ್ಕೇರಿ ಪುರಸಭೆ ಹುಕ್ಕೇರಿ ನಗರದ ಪರವಾಗಿ ಪೌರ ಕಾರ್ಮಿಕರ ದಿನಾಚರಣೆಯ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತೀನಿ. ಅದೇ ರೀತಿಯಾಗಿ ಏನೋ ಈ ಹುಕ್ಕೇರಿ ನಗರ ಇಷ್ಟೊಂದು ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು, ಬೀದಿ ದೀಪದ ವ್ಯವಸ್ಥೆ ಇರಬಹುದು, ಅಥವಾ ಈ ರಸ್ತೆ ಚರಂಡಿಗಳ ವ್ಯವಸ್ಥೆಯನ್ನ ಏನಾದರೂ ನಾವು ಈ ಹುಕ್ಕೇರಿಯಲ್ಲಿ ಸ್ವಚ್ಛತೆ ಎಲ್ಲ ಕಾಣ್ತಿದೆ ಅಂದ್ರೆ ತಮ್ಮ ಪೌರ ಕಾರ್ಮಿಕರೊಂದ ಶ್ರಮ ಇರಬಹುದು. ಅದೇ ರೀತಿಯಾಗಿ ಆಫೀಸಿನಲ್ಲಿ ಕೆಲಸ ಮಾಡತಕ್ಕಂತ ಮುಖ್ಯಾಧಿಕಾರಿನ ಹಿಡಿದು ಜೆಇಅವ್ರನ್ನ ಹಿಡಿದು ಎಲ್ಲ ಸಿಬ್ಬಂದಿಯವರ ಒಂದು ಶ್ರಮದ ಫಲವಾಗಿ ಇವತ್ತೊಂದು ಹುಕ್ಕೇರಿ ಪುರಸಭೆ ಎಲ್ಲಿ ಅತ್ಯಂತ ಯಶಸ್ವಿ ಕೆಲಸಗಳು ಆಗ್ತಾ ಇದ್ದೇವೆ. ಇದೆಲ್ಲಕ್ಕೆ ತಾವೆಲ್ಲ ಪೌರ ಕಾರ್ಮಿಕರ ಆಸಕ್ತಿಯಿಂದ ಆಗ್ತಾ ಇದೆ. ಏನೋ ನಮ್ಮ ಹುಕ್ಕೇರಿ ಪುರಸಭೆಯ ಸದಸ್ಯರುಗಳು ಹುಕ್ಕೇರಿಯ ನಗರದ ಸುಧಾರಣೆಗಾಗಿ ಏನು ಕೆಲಸಗಳನ್ನು ತಗೊಂಡು ಬರ್ತಾರೆ ಅದನ್ನೆಲ್ಲ ಮುಂದೆ ನಮ್ಮ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿಗಿರ್ಬೋದು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ತಾವು ಪೌರ ಕಾರ್ಮಿಕರಿರ್ಬೋದು, ಸಿಬ್ಬಂದಿಯವರಿರ್ಬೋದು ನಮ್ಮೊಂದಿಗೆ ಸಹಕಾರ ಮಾಡಿ ಹುಕ್ಕೇರಿಯ ಅಭಿವೃದ್ಧಿಗೆ ತಾವು ಹುಕ್ಕೇರಿ ಪುರಸಭೆ ನೌಕರರು ಹಾಗೂ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೂಡಿ ಹುಕ್ಕೇರಿ ಪುರಸಭೆಯನ್ನ ಒಂದು ಅತ್ಯಂತ ರಾಜ್ಯದಲ್ಲಿ ಯಶಸ್ವಿ ನಗರಸಭೆಯನ್ನ ಮಾಡೋಣ ಅಂತ ಹೇಳಿ ಕೇಳ್ಕೊಳ್ತಾ, ಈಗಾಗಲೇ ನಾನು ಕಳೆದ 2 ವರ್ಷಗಳ ಹಿಂದೆ ನನ್ನ ಮಹಾವೀರ ಶಿಕ್ಷಣ ಸಂಸ್ಥೆಯಲ್ಲಿ ಪೂರ್ವ ಪ್ರಾಥಮಿಕ, ಪ್ರಾಥಮಿಕ ಪ್ರೌಢಶಾಲೆ ಇರೋದು, ಪದವಿ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡೆಯುವ ಪೌರ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡ್ತೇನೆ ಅಂತ ಹೇಳಿದ್ನಿ. ಆ ಒಂದು ಭಾಗವನ್ನ ಇನ್ನೂ ತಾವು ನನ್ನ ಶಾಲೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೀನಿ. ತಮ್ಮ ಪೌರ ಏನ ನನ್ನ ನೌಕರದಾರಿದ್ದೀರಿ, ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಯಾವ ತಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡ್ತೇನೆ ಅಂತ ಹೇಳುವ ಮುಖಾಂತರ ಅದೇ ರೀತಿಯಾಗಿ